Good morning, dear students. Welcome back. So in my previous videos, I was talking about expansion of solids, liquids and gases, relation between different coefficients like linear coefficient alpha L, surface coefficient alpha A, of course area coefficient also, and volume coefficient alpha V. Idra jothege liquids alli yav tara expansion agutte, real expansion matte apparent expansion ge yen connection adanella helide. Amale in the case of gases, what is the expression for alpha V? So we proved that alpha V is equal to 1 by T anta ella navu discuss maadidivi. So iga ee video dalli nanu next further one step munduku hogtini. I am going to talk about what is called specific heat capacity. Nodi nimge heat in effects anna helta last class alli nan en helide, heat supply maadadaga temperature change agutte, states change aagtave, adu solid inda liquid ge hogutte, liquid inda gas ge hogutte, amele expansions aagutte, resistance change aagutte ante ella helta ide. So expansion sambandhapattange details aagoyitu. Iga temperature rise maadodu, iga yavade ondu vastuvina temperature nu rise maadbeku antandre, as you all know, we have to heat, we have to supply the heat. Iga idu ond rod anta ittkolona, illi nanu candle na hachibittu inge flame ana idkondre nidanake bisi aagta hogutte, athu ond paathrinalli neer ittibittu stove mele ittibittre adu nidanake bisi aagta hogutte. So heat is supplied to the water, gradually the temperature keeps on increasing. So how much heat is required? How much heat is required to raise the temperature? ಅನ್ನೋದು ಪ್ರಶ್ನೆ. ಇವಾಗ ಎಲ್ಲ ವಸ್ತುಗಳನ್ನು ಒಂದೇ ಥರ ಬಿಸಿ ಆಗೋದಿಲ್ಲ, ಒಂದೇ ಥರ ರೈಸ್ ಆಗಲ್ಲ. ಕೆಲವು ಭಾಳ ಬೇಗ ಟೆಂಪರೇಚರ್ ಜಾಸ್ತಿ ಆಗ್ತವೆ, ಕೆಲವಕ್ಕೆ ಭಾಳ ಬೇಗ ಟೆಂಪರೇಚರ್ ಹಂಗೆ ಕಡಿಮೆನೂ ಆಗುತ್ತೆ, ಕೆಲವೊಂದು ವಸ್ತುಗಳಂತೂ ನಿಧಾನಕ್ಕೆ ಕಾಯ್ತವೆ ಅಲ್ವಾ. ಸೊ ಇದು ಅಮೌಂಟ್ ಆಫ್ ಹೀಟ್ ರಿಕ್ವೈರ್ಡ್ ಈಸ್ ಡಿಫ್ರೆಂಟ್ ಫಾರ್ ಡಿಫ್ರೆಂಟ್ ಸಬ್ಸ್ಟೆನ್ಸಸ್, ಡಿಫ್ರೆಂಟ್ ಮೆಟೀರಿಯಲ್ಸ್. ಅಷ್ಟೇ ಅಲ್ಲ, ಈಗ ನೀವು ನೀರನ್ನೇ ತಗೊಳ್ಳಿ, ಒಂದು ಲೋಟ ನೀರನ್ನು ಬಿಸಿ ಮಾಡೋದಕ್ಕೂ, ಒಂದು ಪಾತ್ರೆ ತುಂಬ ಇರೋ ನೀರನ್ನು ಬಿಸಿ ಮಾಡಲಿಕ್ಕೂ ಸೇಮ್ ಅಮೌಂಟ್ ಆಫ್ ಹೀಟ್ ಬೇಕಾ? ಚಾನ್ಸೇ ಇಲ್ಲ ಅಲ್ವಾ. ಅದೇ ನೀವು ಒಂದು ಲೋಟ ನೀರು ಮತ್ತೆ ಒಂದು ಲೋಟ ಹಾಲು ತಗೊಳ್ಳಿ, ಅಲ್ಲೂ ಕೂಡ ಸೇಮ್ ಅಮೌಂಟ್ ಆಫ್ ಹೀಟ್ ಇಲ್ಲ, ಚಾನ್ಸೇ ಇಲ್ಲ. ಅಂದ್ರೆ ವಸ್ತುವಿಂದ ವಸ್ತುವಿಗೂ ಬದಲಾಗುತ್ತೆ, ಮಾಸ್ ಟು ಮಾಸ್ ಆಲ್ಸೋ ಚೇಂಜ್ ಆಗುತ್ತೆ. 10 ಡಿಗ್ರಿಯಿಂದ 20 ಡಿಗ್ರಿಗೆ ಹೋದರೆ 10 ಡಿಗ್ರಿ ಬಿಸಿ ಮಾಡಬೇಕು, ಅಥವಾ 20 ಡಿಗ್ರಿಯಿಂದ 30 ಡಿಗ್ರಿಗೆ ಹೋದರೆ ಮತ್ತೆ 10 ಡಿಗ್ರಿನೇ ಬಿಸಿ ಮಾಡಬೇಕು. ಈ ಅಮೌಂಟ್ ಆಫ್ ಹೀಟ್ ಸಪ್ಲೈಡ್ ಯಾವ್ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ ಸರ್? ಎಸ್, ದಿಸ್ ಈಸ್ ದ ಬೇಸಿಕ್ ಕ್ವಶನ್. ಅಮೌಂಟ್ ಆಫ್ ಹೀಟ್ ಸಪ್ಲೈಡ್ ಆರ್ ಅಮೌಂಟ್ ಆಫ್ ಹೀಟ್ ರಿಕ್ವೈರ್ಡ್ ಡಿಪೆಂಡ್ಸ್ ಆನ್ ವಾಟ್ ಫ್ಯಾಕ್ಟರ್ಸ್? ಪ್ಲೀಸ್ ಫಾಲೋ ಕೇರ್ಫುಲಿ. ಇಫ್ ಐ ಟೇಕ್ ಕ್ಯೂ ಆಸ್ ದ ಅಮೌಂಟ್ ಆಫ್ ಹೀಟ್ ರಿಕ್ವೈರ್ಡ್ to raise the temperature, it is directly proportional to mass of the substance. ಅವಾಗಲೇ ಹೇಳಿದಲ್ಲ, ಒಂದು ಲೋಟ ನೀರಿಗೂ ಒಂದು ಪಾತ್ರೆ ತುಂಬ ಇರೋ ನೀರಿಗೂ ವ್ಯತ್ಯಾಸ. ಸೊ ಒಂದು ಲೋಟ ನೀರು ಅಂದರೆ ಕಡಿಮೆ ಮಾಸು, ಪಾತ್ರೆ ತುಂಬ ಇರೋ ನೀರು ಅಂದರೆ ಜಾಸ್ತಿ ಮಾಸು. ಮೋರ್ ದ ಮಾಸ್, ಎಸ್, ಮೋರ್ ದ ಅಮೌಂಟ್ ಆಫ್ ಹೀಟ್ ರಿಕ್ವೈರ್ಡ್. ನೆಕ್ಸ್ಟ್, ಇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವಾಟ್? ಟೆಂಪರೇಚರ್ ಡಿಫರೆನ್ಸ್ ಟಿ ಒನ್ ಮೈನಸ್ ಟಿ ಟು. ಏನು ಸರ್ ಇದು? ಟಿ ಒನ್ ಅಂದರೆ ಏನು, ಟಿ ಟು ಅಂದರೆ ಏನು? ಟಿ ಒನ್ ಅಂದರೆ ಫೈನಲ್ ಟೆಂಪರೇಚರ್, ಟಿ ಟು ಅಂದರೆ ಇನಿಷಿಯಲ್ ಟೆಂಪರೇಚರ್. ಕೆಲವೊಂದು ಬುಕ್ಕಲ್ಲಿ ಇದನ್ನು ಟಿ ಟು ಮೈನಸ್ ಟಿ ಒನ್ ಅಂತಂದು ಕೂಡ ಕರೀತಾರೆ. ದಟ್ ಈಸ್ ನಾಟ್ ಎ ಬಿಗ್ ಪ್ರಾಬ್ಲಮ್. ಒಟ್ಟಲ್ಲಿ ಫೈನಲ್ ಮೈನಸ್ ಇನಿಷಿಯಲ್. ಓಕೆ, ಲೆಟ್ ಮೀ ಅವಾಯ್ಡ್ ದ ಕನ್ಫ್ಯೂಷನ್. ಟಿ ಎಫ್ ಮೈನಸ್ ಟಿ ಎಫ್ ಮೈನಸ್ ಟಿ ಐ. Okay, if this is a small amount of heat supplied, then I can write this as delta Q, this I can write as delta T, so that the amount of heat required is proportional to M into delta T. Did you understand? Okay sir. Sir, I want to remove the proportionality sign. Maadi remove maadi, elige delta Q is equal to S into M into delta T. It actually small s idu, small s. ಹಿಂಗೆ ನಾರ್ಮಲ್ ಹಿಂಗೆ ಬರೆಯೋದಿಲ್ಲ, ಸ್ಮಾಲ್ ಎಸ್ ಅಂತ ಇಟ್ಕೊಳ್ಳಿ. ಸರ್ ಏನು ಸರ್ ಇದು ಎಸ್, ಸ್ಮಾಲ್ ಎಸ್? ಇಟ್ ಈಸ್ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್, ಆ್ಯಂಡ್ ಇಟ್ ಈಸ್ ನೋನ್ ಆ್ಯಸ್, ಎಸ್ ಈಸ್ ನೋನ್ ಆ್ಯಸ್ ಸ್ಪೆಸಿಫಿಕ್ ಹೀಟ್ ಕೆಪ್ಯಾಸಿಟಿ. ಸ್ಪೆಸಿಫಿಕ್ ಹೀಟ್ ಕೆಪ್ಯಾಸಿಟಿ, ಆ್ಯಂಡ್ ಇಟ್ ಈಸ್ ಗಿವನ್ ಬೈ ಎಸ್ ಈಸ್ ಈಕ್ವಲ್ ಟು ಸ್ಮಾಲ್ ಎಸ್. ಪ್ಲೀಸ್ ರಿಮೆಂಬರ್, ದಿಸ್ ಈಸ್ ಸ್ಮಾಲ್ ಎಸ್ ಈಸ್ ಈಕ್ವಲ್ ಟು ಡೆಲ್ಟಾ ಕ್ಯೂ ಡಿವೈಡೆಡ್ ಬೈ ಎಮ್ ಇಂಟು ಡೆಲ್ಟಾ ಟಿ. ದಿಸ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ಸ್ಪೆಸಿಫಿಕ್ ಹೀಟ್. ಆ್ಯಂಡ್ ಪ್ಲೀಸ್ ರೈಟ್ ದ ಎಸ್ ಐ ಯೂನಿಟ್ ಆಫ್ ಸ್ಪೆಸಿಫಿಕ್ ಹೀಟ್. ಎಸ್ ಸರ್, ಇಟ್ ಈಸ್ ಜೌಲ್ ಪರ್ ಕೆ ಜಿ ಪರ್ ಕೆಲ್ವೇನ್. ದಿಸ್ ಎಸ್ ಐ ಯೂನಿಟ್ ಆಫ್ ಸ್ಪೆಸಿಫಿಕ್ ಹೀಟ್. ಡಿಫೈನ್ ಸ್ಪೆಸಿಫಿಕ್ ಹೀಟ್. ಇಟ್ ಈಸ್ ದ ಅಮೌಂಟ್ ಆಫ್ ಹೀಟ್ ರಿಕ್ವೈರ್ಡ್. ಡೆಲ್ಟಾ ಕ್ಯೂ ಈಸ್ ಅಮೌಂಟ್ ಆಫ್ ಹೀಟ್ ರಿಕ್ವೈರ್ಡ್
To raise the temperature of a given substance of mass 1 kg by 1 Kelvin. Did you understand? Or it can be by 1 degree centigrade also. Sir, yen sir idu Kelvin go centigrade go vyathyasa ide anta helidri ivaga same anothara helta idiralla. ಈಗಲೂ ಅಷ್ಟೇನೇ ವ್ಯತ್ಯಾಸ ಇದೆ ಯಾವಾಗ ಇಂಡಿವಿಜುವಲ್ ಆಗಿ ತಗೊಂಡಾಗ ನೋಡಿ ಇವಾಗ 300 ಕೆಲ್ವಿನ್ ಈಸ್ ನಾಟ್ 300 ಡಿಗ್ರಿ ಸೆಂಟಿಗ್ರೇಡ್ ಇದನ್ನ ಸೆಂಟಿಗ್ರೇಡ್ ಅಲ್ಲಿ ಬರಿಬೇಕು ಅಂದ್ರೆ ಮೈನಸ್ 273 ಮಾಡಬೇಕು ಅವಾಗ ಎಷ್ಟಾಯ್ತು 10 ಮೈನಸ್ 3 7 9 ಮೈನಸ್ 2 ಸಾರಿ 9 ಮೈನಸ್ 7 2 27 ಡಿಗ್ರಿ ಸೆಂಟಿಗ್ರೇಡ್ ಆಯ್ತು ಹೌದಲ್ವಾ ನೆಕ್ಸ್ಟ್ 301 ಕೆಲ್ವಿನ್ ಎಸ್ ಮೈನಸ್ ಮಾಡಿ ಮೈನಸ್ 273 ಮಾಡಿ ಅವಾಗ ಎಷ್ಟಾಗುತ್ತೆ 11ರಲ್ಲಿ 3 ಹೋದ್ರೆ 8 2ರಲ್ಲಿ 7 ಹೋದ್ರೆ ಸರಿ 9ರಲ್ಲಿ 7 ಹೋದ್ರೆ 2 27 ಡಿಗ್ರಿ ಸೆಂಟಿಗ್ರೇಡ್ ಆಯಿತು ನೋಡ್ರಪ್ಪ ಇವೆರಡಕ್ಕೆ ಡಿಫ್ರೆನ್ಸ್ ಎಷ್ಟಪ್ಪ ಇದೆ 1 ಡಿಗ್ರಿ ಇದೆ ಸರ್ ಇವೆರಡಕ್ಕೆ ಡಿಫ್ರೆನ್ಸ್ ಎಷ್ಟಪ್ಪ ಇದೆ 1 ಸರ್ ಇದು ಕೆಲ್ವಿನ್ ಇದು ಡಿಗ್ರಿ ಸೆಂಟಿಗ್ರೇಡ್ ವಾಟ್ ಐ ಮೀನ್ ಟು ಸೇ ವೆನ್ ಇಟ್ ಕಮ್ಸ್ ಟು ಡಿಫರೆನ್ಸ್ ಡಿಗ್ರಿ ಸೆಂಟಿಗ್ರೇಡ್ ಅಂಡ್ ಕೆಲ್ವಿನ್ ಬೋತ್ ಆರ್ ಸೇಮ್ ನಾನಿಲ್ಲಿ ಅದೇ ಕೆಲಸ ಮಾಡ್ತಾ ಇರೋದು ಡಿಫ್ರೆನ್ಸ್ ಅನ್ನ ಮಾಡ್ತಾ ಇರೋದು ಅಂದರೆ ಇಂಡಿವಿಜುವಲ್ ತಗೊಂಡಾಗ ಕೆಲ್ವಿನ್ ಅಂಡ್ ಡಿಗ್ರಿ ಸೆಂಟಿಗ್ರೇಡ್ಸ್ ಆರ್ ಡಿಫ್ರೆಂಟ್ ವೆನ್ ಯು ಟೇಕ್ ದ ಡಿಫರೆನ್ಸ್ ದೇ ಆರ್ ಸೇಮ್ ಅದಕ್ಕೆ ನಾನು ಇಲ್ಲಿ ಏನು ಹೇಳಿದೆ ಅಮೌಂಟ್ ಆಫ್ ಹೀಟ್ ರಿಕ್ವೈರ್ಡ್ ಟು ರೈಸ್ ದ ಟೆಂಪರೇಚರ್ ಬೈ 1 ಡಿಗ್ರಿ ಸೆಂಟಿಗ್ರೇಡ್ ಅಥವಾ ಅಮೌಂಟ್ ಆಫ್ ಹೀಟ್ ರಿಕ್ವೈರ್ಡ್ ಟು ರೈಸ್ ದ ಟೆಂಪರೇಚರ್ ಬೈ 1 ಕೆಲ್ವಿನ್ ವೆನ್ ದ ಮಾಸ್ ಈಸ್ 1 ಕೆಜಿ ದಟ್ ಈಸ್ ಸ್ಪೆಸಿಫಿಕ್ ಹೀಟ್ ಇವಾಗ ನಿಮ್ಮ ಹತ್ರ 1 ಕೆಜಿ ನೀರಿದೆ ಅಂತ ಇಟ್ಕೊಳ್ಳಿ ಅದರ ಪ್ರೆಸೆಂಟ್ ಟೆಂಪರೇಚರ್ 10 ಡಿಗ್ರಿ ಇದೆ ಅಂತ ಇಟ್ಕೊಳ್ಳಿ ಅದನ್ನು ನಾನು 11 ಡಿಗ್ರಿ ಮಾಡಬೇಕು ಅಂದ್ರೆ 1 ಡಿಗ್ರಿ ರೈಸ್ ಮಾಡಬೇಕು 1 ಡಿಗ್ರಿ ರೈಸ್ ಮಾಡೋಕೆ ಎಷ್ಟು ಹೀಟ್ ಅನ್ನು ಸಪ್ಲೈ ಮಾಡ್ತೀನೋ ದಟ್ ಈಸ್ ಅ ಸ್ಪೆಸಿಫಿಕ್ ಹೀಟ್ ಡಿಡ್ ಯು ಅಂಡರ್ಸ್ಟ್ಯಾಂಡ್ ನೀನು 1 ಜೌಲ್ ಸಪ್ಲೈ ಮಾಡ್ತಿರೋ 100 ಜೌಲ್ ಸಪ್ಲೈ ಮಾಡ್ತೀಯೋ 1000 ಜೌಲ್ ಸಪ್ಲೈ ಮಾಡ್ತೀಯೋ ಎಷ್ಟನ ಮಾಡೋ ಬಟ್ ಅದು ಆ 1 ಕೆಜಿ ನೀರನ್ನು ಪಾತ್ರೆನಲ್ಲಿ 1 ಕೆಜಿ ನೀರು ಇರುತ್ತಲ್ಲ ಆ ನೀರಿನ ಟೆಂಪರೇಚರ್ ಅನ್ನು ಜಸ್ಟ್ 1 ಡಿಗ್ರಿ ಜಾಸ್ತಿ ಮಾಡಬೇಕು 10ರಿಂದ 11 ಮಾಡಬೇಕು 11ರಿಂದ 12 ಮಾಡಬೇಕು ಹಂಗೆ ಅಂದ್ರೆ ಅಮೌಂಟ್ ಆಫ್ ಹೀಟ್ ರಿಕ್ವೈರ್ಡ್ ಟು ರೈಸ್ ದ ಟೆಂಪರೇಚರ್ ಬೈ 1 ಡಿಗ್ರಿ ಸೆಂಟಿಗ್ರೇಡ್ ಇಸ್ ದ ಮಾಸ್ ಆಫ್ ದ ಸಬ್ಸ್ಟೆನ್ಸ್ ಇಸ್ 1 ಕೆಜಿ ದಟ್ ಈಸ್ ಸ್ಪೆಸಿಫಿಕ್ ಹೀಟ್ ಅಂದ್ರೆ ಯು ಆರ್ ಸ್ಪೆಸಿಫೈಯಿಂಗ್ ದ ಮಾಸ್ ಮಾಸ್ ಆಫ್ 1 ಕೆಜಿ ಅನ್ನೋದು ಬರಬೇಕಲ್ಲಿ ಸೊ ಸ್ಪೆಸಿಫಿಕ್ ಹೀಟ್ ಮಾಸ್ ಅನ್ನು ಸ್ಪೆಸಿಫೈ ಮಾಡುತ್ತೆ ಸರ್ ಇಫ್ ಐ ಡೋಂಟ್ ಸ್ಪೆಸಿಫೈ ದ ಮಾಸ್ ಸರ್ ನಾನು 1 ಕೆಜಿ ಅಲ್ಲ ಸರ್ ಒಂದು 10 ಕೆಜಿ ತಗೋತೀನಿ ಮಾಸ್ ಅನ್ನು ಸ್ಪೆಸಿಫೈನೇ ಮಾಡೋದಿಲ್ಲ ಅವಾಗ ಬರೀ ಹೀಟ್ ಕೆಪಾಸಿಟಿ ಅಂತ ಕರಿಬೇಕು ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಅನ್ನಬಾರ್ದು ಅದನ್ನು ನಾನು ಕ್ಯಾಪಿಟಲ್ ಎಸ್ ಅಲ್ಲಿ ಬರಿತೀನಿ ದಟ್ ಈಸ್ ಡೆಲ್ಟಾ ಕ್ಯೂ ಡಿವೈಡೆಡ್ ಬೈ ಡೆಲ್ಟಾ ಟಿ ಡಿಯರ್ ಸ್ಟೂಡೆಂಟ್ಸ್ ಕಮ್ ಆನ್ ಟೆಲ್ ಮಿ ವಾಟ್ ಈಸ್ ದ ಎಸ್ ಐ ಯೂನಿಟ್ ಆಫ್ ದಿಸ್ ಎಸ್ ಇಟ್ ಈಸ್ ಜಸ್ಟ್ ಜೌಲ್ ಪರ್ ಕೆಲ್ವಿನ್ ಕೆಜಿ ಇಲ್ಲ ನೋಡ್ರಿ ಇಲ್ಲಿ ಕೆನ್ ಯು ಸಿ ದ ಡಿಫ್ರೆನ್ಸ್ ಬಿಟ್ವೀನ್ ದೀಸ್ ಟು ಸ್ಪೆಸಿಫಿಕ್ ಹೀಟ್ ಅಲ್ಲಿ ಮಾಸ್ ಇದೆ ಹೀಟ್ ಕೆಪಾಸಿಟಿನಲ್ಲಿ ಮಾಸ್ ಇಲ್ಲ ಅಂದರೆ ಇದರಲ್ಲಿರೋ ಮಾಸನ್ನು ನಾವು ಡಿವೈಡ್ ಮಾಡಾಕ್ಬಿಟ್ಟಿದ್ದೀವಿ ಡಿಡ್ ಯು ಅಂಡರ್ಸ್ಟ್ಯಾಂಡ್ ಸೊ ಸ್ಪೆಸಿಫಿಕ್ ಹೀಟ್ ಈಸ್ ದ ಅಮೌಂಟ್ ಆಫ್ ಹೀಟ್ ರಿಕ್ವೈರ್ಡ್ ಟು ರೈಸ್ ದ ಟೆಂಪರೇಚರ್ ಆಫ್ 1 ಕೆಜಿ ಆಫ್ ಸಬ್ಸ್ಟೆನ್ಸ್ ಬೈ 1 ಕೆಲ್ವಿನ್ ಹೀಟ್ ಕೆಪಾಸಿಟಿ ಈಸ್ ದ ಅಮೌಂಟ್ ಆಫ್ ಹೀಟ್ ರಿಕ್ವೈರ್ಡ್ ಟು ರೈಸ್ ದ ಟೆಂಪರೇಚರ್ ಬೈ 1 ಕೆಲ್ವಿನ್ ಮಾಸ್ ಹೇಳಲಿಲ್ಲ ಗೊತ್ತಾಯ್ತಾ ಸರಿ ಸರ್ ಆಯಿತು ಇಲ್ಲಿಗೆ ವಾಪಸ್ ಬನ್ನಿ ಸರ್ ಬಂದೆ ಈ ಎಂ ಇದೆಯಲ್ಲ ಇದನ್ನು ನಾನು ಕೆ ಜಿನಲ್ಲಿ ಬರೆದ್ರೆ ಅದು ಸ್ಪೆಸಿಫಿಕ್ ಹೀಟ್ ನಾರ್ಮಲಿ ಈ ಗ್ಯಾಸ್ಗಳಲ್ಲಿ ನಾವು ಕೆ ಜಿ ಬಳಸೋದಿಲ್ಲ ಮೋಲ್ಸನ್ನು ಬಳಸ್ತೀವಿ ಮೋಲ್ಸನ್ನು ಬಳಸಿದಾಗ ಇದು ಮೋಲಾರ್ ಸ್ಪೆಸಿಫಿಕ್ ಹೀಟ್ ಆಗುತ್ತೆ ಅವಾಗ ಎಸ್ ಅಂತ ಬರೆಯಲ್ಲ ಕ್ಯಾಪಿಟಲ್ ಸಿ ಅಂತ ಬರೀತಾರೆ ದಟ್ ಈಸ್ ಆಲ್ಸೋ ಗಿವನ್ ಬೈ ಡೆಲ್ಟಾ ಕ್ಯೂ ಡಿವೈಡೆಡ್ ಬೈ ಎಂ ಇನ್ ಟು ಡೆಲ್ಟಾ ಟಿ ಬಟ್ ಡಿಯರ್ ಸ್ಟೂಡೆಂಟ್ಸ್ ಪ್ಲೀಸ್ ರಿಮೆಂಬರ್ ಎಂ ಈಸ್ ನಾಟ್ ಇನ್ ಕೆಜಿ ಎಸ್ ಇಟ್ ಈಸ್ ಇನ್ ಮೋಲ್ಸ್ ಅಂಡ್ ಎಸ್ ಐ ಯೂನಿಟ್ ಆಫ್ ಸಿ ಈಸ್ ಜೌಲ್ ಪರ್ ಮೋಲ್ ಪರ್ ಕೆಲ್ವೇನ್ ಅರ್ಥ ಆಯ್ತಾ ಸೊ ದಿಸ್ ಈಸ್ ಅಬೌಟ್ ಸ್ಪೆಸಿಫಿಕ್ ಹೀಟ್ ಆಫ್ ಸಾಲಿಡ್ಸ್ ಲಿಕ್ವಿಡ್ಸ್ ಅಂಡ್ ಗ್ಯಾಸಸ್ ಗ್ಯಾಸಿಗೆ ಬಂದಾಗ ಎರಡು ತರದ ಸ್ಪೆಸಿಫಿಕ್ ಹೀಟ್ಸ್ ಇದೆ ಅದನ್ನು ನಾನು ಆಮೇಲೆ ಹೇಳ್ತೀನಿ ನಾವು ಲೆಟ್ ಅಸ್ ಕಮ್ ಬ್ಯಾಕ್ ಟು ಸ್ಪೆಸಿಫಿಕ್ ಹೀಟ್ ಆಫ್ ಸಾಲಿಡ್ಸ್ ಅಂಡ್ ಲಿಕ್ವಿಡ್ಸ್ ಓನ್ಲಿ ನಾನು ಆಗಲೇ ಹೇಳಿದೆ ಸ್ಪೆಸಿಫಿಕ್ ಹೀಟ್ ಅನ್ನೋದು ಒಂದು ಸಬ್ಸ್ಟೆನ್ಸಿನ ಟೆಂಪರೇಚರ್ ಅನ್ನು ರೈಸ್ ಮಾಡಲಿಕ್ಕೆ ಬೇಕಾಗಿರುವಂಥ ಹೀಟ್ ಅಂತ ಈಗ ನೀವು ಸುಮ್ಮನೆ ಒಂದು ಎರಡು ಮೂರು ಎಕ್ಸಾಂಪಲ್ಸ್ ಅನ್ನು ಕೊಡ್ತೀನಿ ಗಮನಿಸಿ ನಿಮ್ಮ ಹತ್ರ 1 ಕೆಜಿ ಸಿಲ್ವರ್ ಇದೆ ಅಂದ್ಕೊಳ್ಳಿ 1 ಕೆಜಿ ಸಿಲ್ವರಿನ ಟೆಂಪರೇಚರ್ ಅನ್ನು ನೀವು ಜಸ್ಟ್ 1 ಡಿಗ್ರಿ ರೈಸ್ ಮಾಡಬೇಕು 1 ಡಿಗ್ರಿ ರೈಸ್ ಮಾಡಲಿಕ್ಕೆ ನೀವು ಜಾಸ್ತಿ ಹೀಟ್ ಅನ್ನು ಏನು ಸಪ್ಲೈ ಮಾಡಬೇಕಾಗಿಲ್ಲ ಅರೌಂಡ್ 236 ಜೌಲ್ ಸಪ್ಲೈ
ಮಾಡ್ಬಿಟ್ರೆ ಸಾಕು ಅದೇ ನಿಮ್ಮತ್ರ ಅಲ್ಯೂಮಿನಿಯಂ ಇದೆ ಒಂದು ಕೆ ಜಿ ಅಲ್ಯೂಮಿನಿಯಂ ಬ್ಲಾಕ್ ಇದೆ ಅದರ ಟೆಂಪರೇಚರ್ ಅನ್ನು ನೀನು 1 ಡಿಗ್ರಿ ಸೆಂಟಿಗ್ರೇಡ್ ರೈಸ್ ಮಾಡಬೇಕು ಜಸ್ಟ್ 900 ಜೌಲ್ಸ್ ಅನ್ನು ಸಪ್ಲೈ ಮಾಡ್ಬಿಟ್ರೆ ಸಾಕು ಸಿಲ್ವರ್ಗಾಯಿತು ಅಲ್ಯೂಮಿನಿಯಂಗಾಯಿತು ಅದೇ ನಿಮ್ಮ ಹತ್ರ ಐಸ್ ಕ್ಯೂಬ್ ಇದೆ 1 ಕೆಜಿ ಐಸ್ ಕ್ಯೂಬ್ ಇದೆ ಅದನ್ನ 1 ಡಿಗ್ರಿ ಅಂದ್ರೆ -10 ಡಿಗ್ರಿನಲ್ಲಿ ಇದೆ ಐಸ್ ಕ್ಯೂಬ್ ಇದೊಂದು ಐಸ್ ಕ್ಯೂಬ್ 1 ಕೆಜಿ ಐಸ್ ಕ್ಯೂಬ್ ಇದು ಆಯ್ತಾ ಇದು -10 ಡಿಗ್ರಿ ಟೆಂಪರೇಚರ್ ಇದೆ ನಾನು ಇದನ್ನ ರೈಸ್ ಮಾಡಿ -9 ಡಿಗ್ರಿ ಬರಂಗ್ ಮಾಡಬೇಕು ಜಸ್ಟ್ 1 ಡಿಗ್ರಿ ಜಾಸ್ತಿ ಮಾಡಬೇಕು ಯು ಹ್ಯಾವ್ ಟು ಸಪ್ಲೈ ಅರೌಂಡ್ 2160 ಜೌಲ್ ಓಕೆ ಅಬ್ಸರ್ವ್ ಮಾಡ್ತಾ ಇದ್ದೀರಾ ಐ ಆಮ್ ಕಮಿಂಗ್ ಟು ಒನ್ ಇಂಟ್ರೆಸ್ಟಿಂಗ್ ಪಾಯಿಂಟ್ ಹಿಯರ್ ಅದೇ ನಿಮ್ಮ ಹತ್ರ 1 ಕೆಜಿ ವಾಟರ್ ಇದೆ 1 ಕೆಜಿ ವಾಟರ್ ಅನ್ನು ನೀನು ರೈಸ್ ಮಾಡಬೇಕು ಟೆಂಪರೇಚರ್ ಅನ್ನು ಎಲ್ಲಿಂದ ಮೇ ಬಿ ಲೆಟ್ ಅಸ್ ಎಟ್ 10 ಡಿಗ್ರಿನೇ ಅಂದ್ಕೊಳಪ್ಪ ಅಥವಾ 30 ಡಿಗ್ರಿನೇ ಅಂದ್ಕೋ 30 ಡಿಗ್ರಿಯಿಂದ 31 ಡಿಗ್ರಿಗೆ ರೈಸ್ ಮಾಡಬೇಕು 1 ಡಿಗ್ರಿ ರೈಸ್ ಮಾಡಬೇಕು ಅಂತ ಇಟ್ಕೋ ಯು ನೋ ಹೌ ಮಚ್ ಹೀಟ್ ಈಸ್ ರಿಕ್ವೈರ್ಡ್ 4186 ಜೌಲ್ ಲುಕ್ ಅಟ್ ದ ವ್ಯಾಲ್ಯೂ ಸಿಲ್ವರ್ ಅಲ್ಯೂಮಿನಿಯಂ ಐಸ್ ವಾಟರ್ ಇನ್ನೂ ಒಂದಷ್ಟು ಎಕ್ಸಾಂಪಲ್ಸ್ ಅನ್ನು ಕೊಟ್ಟಿದ್ದೀನಿ ನೋಡಿ ಇಲ್ಲಿ ಟೇಬಲ್ ಅಲ್ಲಿ ಈ ಟೇಬಲ್ ಅನ್ನೇ ಗಮನಿಸಿ ನೀವು ಎಲ್ಲಾ ಸಬ್ಸ್ಟೆನ್ಸ್ ಮರ್ಕ್ಯೂರಿ ಇರ್ಬೋದು ಲೆಡ್ ಇರ್ಬೋದು ಟಂಗ್ಸ್ಟನ್ ಇರ್ಬೋದು ಕೆರೋಸಿನ್ ಇರ್ಬೋದು ಕುಕ್ಕಿಂಗ್ ಆಯಿಲ್ ಇರ್ಬೋದು ಕುಕ್ಕಿಂಗ್ ಆಯಿಲ್ ಆಕ್ಚುಲಿ ಹಂಗೆ ನೋಡ್ಕೊಂಡ್ರೆ ವಾಟರ್ಗಿನ್ನ ಕಡಿಮೆ ಅಂದ್ರೆ ಎಣ್ಣೆ ಬೇಗ ಬಿಸಿ ಆಗುತ್ತೆ ಮನೆಯಲ್ಲಿ ಪಕೋಡ ಮಾಡಬೇಕಾದ್ರೆ ಅಥವಾ ವಡೆ ಕರಿಬೇಕಾದ್ರೆ ಎಣ್ಣೆ ಬಳಸ್ತಾರಲ್ಲ ಅದು ಬೇಗ ಬಿಸಿ ಆಗುತ್ತೆ ನೀರು ಬೇಗ ಬಿಸಿ ಆಗಲ್ಲ ಅದ ಅರ್ಥ ಏನು ನೀರನ್ನು ಕಾಯಿಸ್ಲಿಕ್ಕೆ ತುಂಬಾ ಹೀಟ್ ಬೇಕು ದ ಅಮೌಂಟ್ ಆಫ್ ಹೀಟ್ ರಿಕ್ವೈರ್ಡ್ ಟು ರೈಸ್ ದ ಟೆಂಪರೇಚರ್ ಬೈ 1 ಡಿಗ್ರಿ ಸೆಂಟಿಗ್ರೇಡ್ ಈಸ್ ವೆರಿ ಹೈ ದಟ್ ಈಸ್ 4186 ರಫ್ಲಿ 4200 ಜೌಲ್ ಅಂತ ಬರೀತಾರೆ ಸಿಇಟಿನಲ್ಲೆಲ್ಲ ನೀವು ಅದನ್ನ 4200 ಜೌಲ್ ಅಂತ ತಗೊಳ್ಳಿ ಸ್ಪೆಸಿಫಿಕ್ ಹೀಟ್ ಆಫ್ ವಾಟರ್ ಈಸ್ ಹೈಯೆಸ್ಟ್ ಅಮಾಂಗ್ ಆಲ್ ದ ಸಬ್ಸ್ಟೆನ್ಸಸ್ ಗ್ಲಾಸ್ಗೆ ಕಡಿಮೆ ಹೆಂಗೆ ನೋಡ್ಕೊಂಡ್ರೆ ಐರನ್ಗೆ ಕಡಿಮೆ ನೋಡಿ ಈ ಲಿಸ್ಟಲ್ಲೇ ನೋಡಿ ಗೊತ್ತಾಗುತ್ತೆ ವಾಟರ್ಗೆ ಇರೋಷ್ಟು ಸ್ಪೆಸಿಫಿಕ್ ಹೀಟ್ ಇನ್ ಯಾವ ಸಬ್ಸ್ಟೆನ್ಸ್ಗೂ ಇಲ್ಲ ಇದು ಒಂಥರ ನಮಗೆ ಅಡ್ವಾಂಟೇಜ್ ಯಾವ ಥರ ಅಡ್ವಾಂಟೇಜ್ ಸರ್ ಹೇಳ್ತೀನಿ ಕೇಳಿಸ್ಕೊಳ್ಳಿ ಈ ವಾಟರ್ ಇದೆಯಲ್ಲ ಇಟ್ ವಿಲ್ ಟೇಕ್ ಮೋರ್ ಅಮೌಂಟ್ ಆಫ್ ಹೀಟ್ ಅಂತ ಅರ್ಥ ಇದು ಸುತ್ತಮುತ್ತ ಇರೋ ಪರಿಸರದಿಂದ ಜಾಸ್ತಿ ಹೀಟನ್ನು ಎಳ್ಕೊಳ್ಳುತ್ತೆ ಅಂತ ಅರ್ಥ ಜಾಸ್ತಿ ಹೀಟನ್ನು ಎಳ್ಕೊಂಡಾಗ ಅಲ್ಲಿರೋ ಅಟ್ಮಾಸ್ಫಿಯರ್ ತಣ್ಣಗಾಗಬೇಕಲ್ವಾ ಟೆಂಪರೇಚರ್ ಡೌನ್ ಆಗಬೇಕಲ್ವಾ ಏನಾದ್ರು ಹೊಳಿತಾ ಇದೆಯಾ ಸರ್ ಹೊಳಿತಾ ಇದೆ ಸರ್ ಎ ಸಿ ಬಗ್ಗೆ ಅಲ್ವಾ ಸರ್ ನೀವು ಹೇಳ್ತಾ ಇರೋದು ಏರ್ ಕೂಲರ್ ಬಗ್ಗೆ ಅಲ್ವಾ ಸರ್ ನೀವು ಹೇಳ್ತಾ ಇರೋದು ಎಸ್ ಕಣಪ್ಪ ಕರೆಕ್ಟ್ ಈ ಏರ್ ಕೂಲರಲ್ಲಿ ಆಮೇಲೆ ವೆಹಿಕಲ್ನ ರೇಡಿಯೇಟರ್ನಲ್ಲಿ ನೀರನ್ನು ಬಳಸ್ತೀವಿ ಯಾಕೆ ರೇಡಿಯೇಟರಲ್ಲಿ ಬೇಗ 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 ಬಿಸಿ ಆಗ್ತಾ ಇರುತ್ತೆ ಹೀಟ್ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ ಆ ಹೀಟನ್ನು ಹಂಗಂಗೆ ಹಂಗಂಗೆ ಎಳ್ಕೋಬೇಕು ಎಳ್ಕೊಳ್ಳೋರು ಯಾರು ನೀರು ಯಾಕೆ ಅದು ನೀರು ಎಳ್ಕೊಳ್ಳುತ್ತೆ ಬಿಕಾಸ್ ನೀರಿಗೆ ಆ ಗುಣ ಇದೆ ಇಟ್ ಕ್ಯಾನ್ ಸಕ್ ಹೀಟ್ ಇಟ್ ಕ್ಯಾನ್ ಟೇಕ್ ಮೋರ್ ಅಮೌಂಟ್ ಆಫ್ ಹೀಟ್ ಫ್ರಮ್ ದ ಸರೌಂಡಿಂಗ್ ಅಂತ ಸೊ ದಟ್ ಈಸ್ ಅ ರೀಸನ್ ವೈ ವಿ ಯೂಸ್ ವಾಟರ್ ಇನ್ ಕೂಲೆಂಟ್ಸ್ ರೇಡಿಯೇಟರ್ಸ್ ಏರ್ ಕಂಡೀಷನಿಂಗ್ ಸಿಸ್ಟಮ್ ಎಟ್ಸೆಟ್ರಾ ಇದು ಒಂದು ಎರಡನೇದು ಬರೀ ಹೀಟನ್ನು ತಗೊಳ್ಳೋದಷ್ಟೇ ಅಲ್ಲ ಬಿಡೋದು ಕೂಡ ನೀರು ಅಷ್ಟು ಬೇಗ ಬಿಡೋದಿಲ್ಲ ಜಾಸ್ತಿ ಹೀಟನ್ನು ತಗೊಳ್ಳುತ್ತೆ ನಿಧಾನಕ್ಕೆ ಹೀಟನ್ನು ಹೊರಗಡೆ ಬಿಡುತ್ತೆ ನೀವು ಮನೆಯಲ್ಲಿ ಒಂದು ಎಕ್ಸ್ಪರಿಮೆಂಟನ್ನು ಮಾಡಿ ರಾತ್ರಿ ಮಲಗೋ ಮುಂಚೆ ಒಂದು ಪಾತ್ರೆಯಲ್ಲಿ ನೀರನ್ನು ಕಾಯಿಸಿ ಆಯಿತಾ ಕುಡಿಯೋ ನೀರನ್ನೇ ಕಾಯಿಸಿ ಬೆಳಿಗ್ಗೆ ಕುಡಿಬೋದು ಅದನ್ನೆಲ್ಲ ನೀವು ನಾರ್ಮಲಿ ಬಿಸಿ ನೀರು ಕುಡಿಯೋರು ಈ ಅಭ್ಯಾಸ ಇರುತ್ತೆ ಕಾಯಿಸ್ಬಿಟ್ಟು ಅದನ್ನು ಲಿಡ್ಡನ್ನು ಮುಚ್ಚಿ ಅಥವಾ ಮುಚ್ಚದೆ ಹೋದ್ರೂ ಪರವಾಗಿಲ್ಲ ಬಿಟ್ಬಿಡಿ ಬೆಳಿಗ್ಗೆ ಎದ್ದು ನೋಡಿ ಇನ್ನೂ ಸ್ವಲ್ಪ ಉಗುರು ಬೆಚ್ಚಗಿರುತ್ತೆ ಆಯ್ತಾ ನೈಲ್ ವಾರ್ಮ್ ಅಂತ ಕರೀತಾರಲ್ಲ ಆ ಥರ ಇರುತ್ತೆ ಯಾಕೆ ಅಂದರೆ ಆ ನೀರು ಅಷ್ಟು ಸುಲಭವಾಗಿ ಆ ಹೀಟನ್ನು ಹೊರಗಡೆ ಬಿಟ್ಕೊಡೋದಿಲ್ಲ ಇಟ್ಸ್ ಆಲ್ ಬಿಕಾಸ್ ಆಫ್ ಇಟ್ಸ್ ಸ್ಪೆಸಿಫಿಕ್ ಹೀಟ್ ಐ ಹೋಪ್ ಯು ಗಾಟ್ ದಿಸ್ ಪಾಯಿಂಟ್ ಸೊ ದಿಸ್ ಈಸ್ ರಿಗಾರ್ಡಿಂಗ್ ದ ಸ್ಪೆಸಿಫಿಕ್ ಹೀಟ್ ಹೀಟ್ ಕೆಪಾಸಿಟಿ ಆ್ಯಂಡ್ ಮೋಲಾರ್ ಸ್ಪೆಸಿಫಿಕ್ ಹೀಟ್ ಈಗ ಒಂದು ಸ್ಟೆಪ್ ಮುಂದಕ್ಕೆ ಹೋಗೋಣ ನೋಡಿ ಈ ಗ್ಯಾಸ್ಗಳಲ್ಲಿ ಎರಡು ಥರ ಸ್ಪೆಸಿಫಿಕ್ ಹೀಟ್ ಇದೆ ಯಾವ್ಯಾವುದು ಒಂದು ಕಾನ್ಸ್ಟೆಂಟ್ ಪ್ರೆಷರ್ ಇನ್ನೊಂದು ಕಾನ್ಸ್ಟೆಂಟ್ ವಾಲ್ಯೂಮ್ ಕಾನ್ಸ್ಟೆಂಟ್ ಪ್ರೆಷರ್ ಅಲ್ಲಿ ಇರೋದನ್ನು ನಾವು ಸಿಪಿ ಅಂತ ಕರಿತೀವಿ ಕಾನ್ಸ್ಟೆಂಟ್ ವಾಲ್ಯೂಮ್ ಅಲ್ಲಿ ಇರೋದನ್ನು ಸಿವಿ ಅಂತ ಕರಿತೀವಿ ಕಾನ್ಸ್ಟೆಂಟ್ ಪ್ರೆಷರ್ ಕಾನ್ಸ್ಟೆಂಟ್ ವಾಲ್ಯೂಮ್ಗಿಂತ ಸ್ವಲ್ಪ ಜಾಸ್ತಿ ಇರುತ್ತೆ ಅಂದರೆ ಪ್ರೆಷರ್ ಅನ್ನು ಕಾನ್ಸ್ಟೆಂಟ್ ಆಗಿಟ್ಟು ನೀವು ಗ್ಯಾಸ್ ಅನ್ನು ಬಿಸಿ ಮಾಡಿದರೆ ಜಾಸ್ತಿ ಹೀಟ್ ಬೇಕು ಅದೇ ವಾಲ್ಯೂಮ್ ಅನ್ನು ಕಾನ್ಸ್ಟೆಂಟ್ ಇಟ್ಟು ನೀವು ಗ್ಯಾಸ್ ಅನ್ನು ಬಿಸಿ ಮಾಡಿದರೆ ಎಸ್ ಹೀಟ್ ಕಡಿಮೆ ಬೇಕು ಸೊ ಸ್ಪೆಸಿಫಿಕ್ ಹೀಟ್ ಈಸ್ ಮೋರ್ ಹಟ್ ಕಾನ್ಸ್ಟೆಂಟ್ ಪ್ರೆಷರ್ ದ್ಯಾನ್ ಕಾನ್ಸ್ಟೆಂಟ್ ವಾಲ್ಯೂಮ್ ಅಂಡ್ ವಿ ಹ್ಯಾವ್ ಎನ್ ಈಕ್ವೇಷನ್ ದಟ್ ಈಸ್ ಕಾಲ್ಡ್ ಮೇಯರ್ಸ್ ಈಕ್ವೇಷನ್ ಸಿಪಿ ಮೈನಸ್ ಸಿವಿ ಇಸ್ ಈಕ್ವಲ್ ಟು ಆರ್ ವಾಟ್ ಈಸ್ ದಿಸ್ ಆರ್ ಡಿಯರ್ ಸ್ಟೂಡೆಂಟ್ಸ್ ಎಸ್ ಸರ್ ಇಟ್ ಈಸ್ ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟ್ ಅಷ್ಟೇ ಅಲ್ಲ ಸಿಪಿ ಡಿವೈಡೆಡ್ ಬೈ ಸಿವಿನ ನಾವು ಗಾಮಾ ಅಂತ ಬರಿತೀವಿ ದಿಸ್ ಈಸ್ ನಥಿಂಗ್ ಬಟ್ ಸ್ಪೆಸಿಫಿಕ್ ಹೀಟ್ ರೇಷಿಯೋ ಸೊ ಸಾಲಿಡ್ಸ್ ಅಲ್ಲಿ ಲಿಕ್ವಿಡ್ಸ್ ಅಲ್ಲಿ ಈ ತರ ಇರಲ್ವಾ ಸರ್ ಇಲ್ಲ ಇಲ್ಲ ಸಾಲಿಡ್ಸ್ ಅಲ್ಲಿ ಲಿಕ್ವಿಡ್ಸ್ ಅಲ್ಲಿ ದೇರ್ ಇಸ್ ಹಾರ್ಡ್ಲಿ ಎನಿ ಎಫೆಕ್ಟ್ ಆಫ್ ಪ್ರೆಷರ್ ಅಂಡ್ ವಾಲ್ಯೂಮ್ ನೀನು ಪ್ರೆಷರ್ ಅನ್ನು ಕಾನ್ಸ್ಟೆಂಟ್
ಇಟ್ಟು ಬಿಸಿ ಮಾಡಿದ್ರು ಅಷ್ಟೇ ಹೀಟ್ ಬೇಕು ನೀರಿಗೆ ಪ್ರೆಷರ್ ಅನ್ನು ಕಡಿಮೆ ಇಟ್ಟು ಸಪ್ಲೈ ಮಾಡಿದ್ರು ಅಷ್ಟೇ ಹೀಟ್ ಬೇಕು ಜಾಸ್ತಿ ಅಥವಾ ಕಡಿಮೆ ಅಂತ ಆಗುತ್ತೆ ಅಂತ ನೋಟಿಸಬಲ್ ಚೇಂಜ್ ಆಗೋದಿಲ್ಲ ಸೊ ದಟ್ಸ್ ವೈ ಎಫೆಕ್ಟ್ ಆಫ್ ಪ್ರೆಷರ್ ಅಂಡ್ ವಾಲ್ಯೂಮ್ ಈಸ್ ನೆಗ್ಲೆಕ್ಟೆಡ್ ಇನ್ ದ ಕೇಸ್ ಆಫ್ ಲಿಕ್ವಿಡ್ಸ್ ಅಂಡ್ ಸಾಲಿಡ್ಸ್ ಸೊ ಥ್ರೂ ದಿಸ್ ಡಿಸ್ಕಷನ್ ವಾಟ್ ಐ ಆಮ್ ಟ್ರೈಯಿಂಗ್ ಟು ಎಕ್ಸ್ಪ್ಲೈನ್ ಯು ನೋ ವೆನ್ ಸಬ್ಸ್ಟೆನ್ಸ್ ಈಸ್ ಹೀಟೆಡ್ ದ ಅಮೌಂಟ್ ಆಫ್ ಹೀಟ್ ಟೇಕನ್ ಬೈ ದ ಸಬ್ಸ್ಟೆನ್ಸ್ ಟು ರೈಸ್ ದ ಟೆಂಪರೇಚರ್ ಡಿಪೆಂಡ್ಸ್ ಆನ್ ವೇರಿಯಸ್ ಫ್ಯಾಕ್ಟರ್ಸ್ ಅನ್ನೋದನ್ನು ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಸೊ ಆ ಪ್ರೋಸೆಸ್ಸಲ್ಲಿ ಸ್ಪೆಸಿಫಿಕ್ ಹೀಟ್ ಅಂತ ಡಿಫೈನ್ ಮಾಡಿದೆ ಹೀಟ್ ಕೆಪಾಸಿಟಿ ಅಂತ ಡಿಫೈನ್ ಮಾಡಿದೆ ಮೋಲಾರ್ ಸ್ಪೆಸಿಫಿಕ್ ಹೀಟ್ ಅನ್ನು ಡಿಫೈನ್ ಮಾಡಿದೆ ಸೊ ಬನ್ನಿ ಈಗ ಒಂದು ಸ್ಟೆಪ್ ಇನ್ನು ಮುಂದಕ್ಕೆ ಹೋಗೋಣ ಸೊ ಎಕ್ಸ್ಪ್ಯಾನ್ಷನ್ ಕಾನ್ಸೆಪ್ಟ್ ಆಯಿತು ಎಫೆಕ್ಟ್ ಆಫ್ ಹೀಟಿಗೆ ಬಂದಾಗ ಹೀಟ್ ಟೆಂಪರೇಚರ್ ರೈಸ್ ಆಗೋದಾಯಿತು ಆಯಿತು ನೆಕ್ಸ್ಟ್ ಬಂದು ಯಾವುದು ಎಸ್ ಯು ಆರ್ ಕರೆಕ್ಟ್ ಚೇಂಜ್ ಇನ್ ದ ಸ್ಟೇಟ್ ಸೊ ಸ್ಟೇಟ್ ಚೇಂಜ್ ಆಗೋದನ್ನು ಒಂದು ಕಡೆ ನೋಡೋಣ ಇವಾಗ ಜಸ್ಟ್ ಒನ್ ಮಿನಿಟ್ ಐ ಜಸ್ಟ್ ಎರೇಸ್ ದಿಸ್ ಪಾರ್ಟ್ ಹೀಟನ್ನು ಸಪ್ಲೈ ಮಾಡಿದಾಗ ಸಬ್ಸ್ಟೆನ್ಸು ಒಂದು ಫಾರಂಯಿಂದ ಇನ್ನೊಂದು ಫಾರಂಗೆ ಹೋಗುತ್ತೆ ಸಾಲಿಡ್ ಇದ್ರೆ ಲಿಕ್ವಿಡ್ ಆಗುತ್ತೆ ಲಿಕ್ವಿಡ್ ಇದ್ರೆ ಗ್ಯಾಸ್ ಆಗುತ್ತೆ ಐಸೇ ಬೆಸ್ಟ್ ಎಕ್ಸಾಂಪಲ್ ಅಲ್ವಾ ಐಸನ್ನು ನೀವು ಕಾಯಿಸ್ತಾ 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 ಅದು ಕರಗಿ ಮೆಲ್ಟ್ ಆಗಿ ನೀರಾಗುತ್ತೆ ನೀರನ್ನು ಕಾಯಿಸ್ತಾ 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 ಅದೇನಾಗುತ್ತೆ ಆವಿಯಾಗಿ ಸ್ಟೀಮ್ ಆಗುತ್ತೆ ಸೊ ಐಸು ವಾಟರ್ ಆಗೋದನ್ನು ನಾವು ಮೆಲ್ಟಿಂಗ್ ಅಂತ ಕರಿತೀವಿ ನೀರು ಆವಿ ಆಗೋದನ್ನು ನಾವು ವೇಪರೈಸೇಷನ್ ಅಂತ ಕರಿತೀವಿ ಆಯ್ತಾ ಸಾಲಿಡ್ಡಿಂದ ಲಿಕ್ವಿಡ್ ಲಿಕ್ವಿಡ್ ಇಂದ ಗ್ಯಾಸ್ ಪ್ರೋಸೆಸ್ ಆಫ್ ಗೋಯಿಂಗ್ ಫ್ರಮ್ ಸಾಲಿಡ್ ಟು ಲಿಕ್ವಿಡ್ ಈಸ್ ಕಾಲ್ಡ್ ಮೆಲ್ಟಿಂಗ್ ಲಿಕ್ವಿಡ್ ಟು ಗ್ಯಾಸ್ ಈಸ್ ಕಾಲ್ಡ್ ವೇಪರೈಸೇಷನ್ ಇನ್ ಫ್ಯಾಕ್ಟ್ ದಿಸ್ ಪ್ರೋಸೆಸ್ ಈಸ್ ರಿವರ್ಸಿಬಲ್ ಅಂದ್ರೆ ಗ್ಯಾಸ್ ಇಂದ ಲಿಕ್ವಿಡ್ಗೆ ಬರಬಹುದು ಲಿಕ್ವಿಡ್ ಇಂದ ಸಾಲಿಡ್ಗೂ ಬರಬಹುದು ದ ಪ್ರೋಸೆಸ್ ಆಫ್ ಕನ್ವರ್ಟಿಂಗ್ ಗ್ಯಾಸ್ ಟು ಲಿಕ್ವಿಡ್ ಈಸ್ ನೋನ್ ಆಸ್ ಲಿಕ್ವಿಫಿಕೇಶನ್ ಓಕೆ ಅಥವಾ ಕಂಡೆನ್ಸೇಷನ್ ಲಿಕ್ವಿಡ್ ಇಂದ ಸಾಲಿಡ್ಗೆ ಬರೋದು ಫ್ರೀಸಿಂಗ್ ಅಂತ ಕರೀತಾರೆ ಓಕೆ ನೀರನ್ನು ನೀವು ಫ್ರಿಡ್ಜ್ ಅಲ್ಲಿ ಇಟ್ಟರೆ ಫ್ರೀಸ್ ಆಗೋದಿಲ್ವಾ ನೀರನ್ನು ಫ್ರಿಡ್ಜ್ ಅಲ್ಲಿ ಇಟ್ಟು ನೋಡಿ ಫ್ರೀಸ್ ಆಗ್ತಾ ಹೋಗುತ್ತೆ ಯಾಕೆ ಬಿಕಾಸ್ ಯು ಆರ್ ಟೇಕಿಂಗ್ ಹೀಟ್ ಫ್ರಮ್ ದ ವಾಟರ್ ಸೊ ವೆನ್ ಎವರ್ ಯು ಟೇಕ್ ಹೀಟ್ ಫ್ರಮ್ ದ ಸಬ್ಸ್ಟೆನ್ಸ್ ಇಟ್ ಗೋಸ್ ಫ್ರಮ್ ಒನ್ ಫಾರಂ ಟು ಅನದರ್ ಫಾರಂ ದಿಸ್ ವೇ ವೆನ್ ಎವರ್ ಯು ಗಿವ್ ಹೀಟ್ ಇಟ್ ಗೋಸ್ ಫ್ರಮ್ ಒನ್ ಫಾರಂ ಟು ಅನದರ್ ಫಾರಂ ದಿಸ್ ವೇ ಅಂದ್ರೆ ಸಾಲಿಡ್ ಇಂದ ಲಿಕ್ವಿಡ್ ಹೋಗ್ಲಿಕ್ಕೆ ಲಿಕ್ವಿಡ್ ಇಂದ ಗ್ಯಾಸಿಗೆ ಹೋಗ್ಲಿಕ್ಕೆ ನಾವು ಹೀಟ್ ಅನ್ನು ತಳ್ಳಬೇಕು ಕೊಡಬೇಕು ಸಪ್ಲೈ ಮಾಡಬೇಕು ಗ್ಯಾಸ್ ಇಂದ ವಾಪಸ್ ಲಿಕ್ವಿಡ್ ಸಾಲಿಡ್ಗೂ ಬರಬೇಕು ಅಂದ್ರೆ ಹೀಟ್ ಅನ್ನು ಹೊರಗಡೆ ಎತ್ತಬೇಕು ತೆಗಿಬೇಕು ಎಕ್ಸ್ಟ್ರಾಕ್ಟ್ ಮಾಡಬೇಕು ರಿಮೂವ್ ಮಾಡಬೇಕು ಗೊತ್ತಾಯ್ತಲ್ವಾ ಸೊ ಇಲ್ಲಿಂದ ಇಲ್ಲಿಗೆ ಹೋಗೋ ಪ್ರೋಸೆಸ್ ಅನ್ನ ಮೆಲ್ಟಿಂಗ್ ಪಾಯಿಂಟ್ ಅಂದ್ರೆ ಎಷ್ಟು ಹೀಟ್ ಅನ್ನು ಸಪ್ಲೈ ಮಾಡ್ತೀರಾ ಅದು ಆಮೇಲೆ ಬರುತ್ತೆ ಯಾವ ಟೆಂಪರೇಚರಲ್ಲಿ ಮೆಲ್ಟ್ ಆಗುತ್ತೆ ಅದು ಇವಾಗ ಬರುತ್ತೆ ಸೊ ಐಸು ವಾಟರ್ ಆಗಿ ಕನ್ವರ್ಟ್ ಆಗ ಯಾವ ಟೆಂಪರೇಚರ್ ಅದು ಅದನ್ನು ಐಸ್ ಪಾಯಿಂಟ್ ಅಂತ ಕರೆದಿದ್ದೀವಿ 0 degree centigrade ದಟ್ ಡಸಂಟ್ ಮೀನ್ ದಟ್ ಆಲ್ ದ ಸಾಲಿಡ್ಸ್ ಕನ್ವರ್ಟ್ಸ್ ಇಂಟು ಲಿಕ್ವಿಡ್ ಅಟ್ 0 degree centigrade ಹಂಗಿಲ್ಲ ಒಂದೊಂದು ಟೆಂಪರೇಚರಲ್ಲಿ ಆಗ್ತವೆ ನಾನು ಬರೆದಿರೋದು ಬರೀ ಐಸಿಗೆ ಅಷ್ಟೇ ಹಾಗಾದರೆ ಜನರಲ್ ಆಗಿ ಇದನ್ನು ಏನಂತ ಕರೀತಾರೆ ಸರ್ ಎಸ್ ಇಟ್ ಈಸ್ ನಥಿಂಗ್ ಬಟ್ ಮೆಲ್ಟಿಂಗ್ ಪಾಯಿಂಟ್ ವಾಟ್ ಈಸ್ ಮೆಲ್ಟಿಂಗ್ ಪಾಯಿಂಟ್ ಕನ್ನಡದಲ್ಲಿ ಅದನ್ನು ಕರಗುವ ಬಿಂದು ಅಂತ ಕರೀತಾರೆ ವಾಟ್ ಈಸ್ ಮೆಲ್ಟಿಂಗ್ ಪಾಯಿಂಟ್ ದ ಟೆಂಪರೇಚರ್ ಅಟ್ ವಿಚ್ ಸಾಲಿಡ್ ಕನ್ವರ್ಟ್ಸ್ ಇಂಟು ಲಿಕ್ವಿಡ್ ಇಲ್ಲಿ ಒಂದು ಪಾಯಿಂಟ್ ಅನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನೋಡಿ ಐಸ್ ಅನ್ನೇ ತಗೊಂಬೋಣ ಬಹಳ ಫೆಮಿಲಿಯರ್ ಎಕ್ಸಾಂಪಲ್ ಐಸ್ ಸಾಲಿಡ್ ಫಾರಮ್ ಅಲ್ಲಿ ಇತ್ತು ಇದನ್ನು ನೀನು ಹೀಟ್ ಮಾಡಿದೆ ಕೆಳಗಡೆ ಒಂದು ಫ್ಲೇಮ್ ಅನ್ನು ಇಟ್ಬಿಟ್ಟು ಹೀಟ್ ಮಾಡಿದೆ ಹೀಟ್ ಮಾಡಿದಾಗ ಇದು ಕರಗ್ಬಿಡ್ತು ಕರಗದಾಗ ನೀರಾಯ್ತಲ್ವಾ ಈ ನೀರು ಕೂಡ 0 degree centigrade ಅಲ್ಲೇ ಇರುತ್ತೆ ಅವಾಗ ಜಸ್ಟ್ ಆ ಟೈಮಲ್ಲಿ ಸೊ ಮೇಲೆ ಅದು ರೈಸ್ ಆಗ್ತಾ ಹೋಗುತ್ತೆ ಬಿಡಿ ಆಮೇಲೆ ಸ್ವಲ್ಪನೇ 0 to 1 2 ಆಗುತ್ತೆ 3 ಆಗುತ್ತೆ 4 ಆಗುತ್ತೆ ಹಂಗೆ ಹೋಗ್ತಾ ಹೋಗುತ್ತೆ ಹಾಗೆಯೇ ಕಂಟಿನ್ಯೂ ಮಾಡಿ ಲಿಕ್ವಿಡ್ ಇಂದ ಗ್ಯಾಸ್ಗೆ ವೇಪರ್ ಆಗಿ ಹೋಗ್ಬೇಕಲ್ವಾ ಯಾವ ಟೆಂಪರೇಚರ್ ಅಲ್ಲಿ ಅದು ಎವೋಪರೇಟ್ ಆಗುತ್ತೋ ಯಾವ ಟೆಂಪರೇಚರ್ ಅಲ್ಲಿ ಅದು ಲಿಕ್ವಿಡ್ ಬಾಯಿಲ್ ಆಗುತ್ತೋ ಅದನ್ನ ಬಾಯ್ಲಿಂಗ್ ಪಾಯಿಂಟ್ ಅಂತ ಕರೀತಾರೆ ಬಾಯ್ಲಿಂಗ್ ಪಾಯಿಂಟ್ಗೆ ಆಮೇಲೆ ಬರ್ತೀನಿ ಈಗ ಬರೀ ಮೆಲ್ಟಿಂಗ್ ಪಾಯಿಂಟ್ ಅನ್ನ ಕನ್ನಡದಲ್ಲಿ ಆಗ್ಲೇ ಹೇಳ್ದಂಗೆ ಕರಗುವ ಬಿಂದು ಅಂತ ಬಾಯ್ಲಿಂಗ್ ಪಾಯಿಂಟ್ ಅನ್ನ ಏನ್ ಹೇಳ್ತಾರೆ ಹೇಳಿ ಕುದಿಯುವ ಬಿಂದು ನಾರ್ಮಲಿ ನಾವು ಜನರಲ್ ಆಗಿ ಬಳಸ್ತಾ ಇರ್ತೀವಿ ಸಿಟ್ಟು ಬಂದಾಗ ಕೋಪದಿಂದ ಕುದಿತಾನೆ ಅಂತ ಹೇಳ್ತಾರೆ ಅದೇ ಪ್ರೀತಿಯಿಂದ ಕರಗ್ತಾನೆ ಅಂತ ಹೇಳ್ತಾರೆ ಅಲ್ವಾ ನಿಮ್ಮ ಪೇರೆಂಟ್ಸ್ ಅಷ್ಟೇ ನೀವೇನಾದ್ರೂ ಸಣ್ಣ ಪುಟ್ಟ ತಪ್ಪು ಮಾಡಿದಾಗ ಕುದಿಯುತ್ತಾರೆ ಕುದಿಯೋ ಬಿಂದು ಆಮೇಲೆ ನಿಮ್ಮನ್ನು ನೋಡಿ ನಿಮ್ಮ ಪರ್ಫಾರ್ಮೆನ್ಸನ್ನು ನೋಡಿ ಆಮೇಲೆ ಏನೋ ಒಂದೋ ಎರಡು ಏಟೋ ಹೊಡೆದಾಗ ನೀವು ಅಳ್ತಿರಲ್ಲ ನಿಮ್ಮಲ್ಲಿ ಕಣ್ಣೀರನ್ನು ನೋಡಿ ಪ್ರೀತಿಯಿಂದ ಕರಗ್ತಾರೆ ಸೊ ತಂದೆ ತಾಯಿ ಪ್ರೀತಿಯಲ್ಲಿ ಕರಗುವ ಬಿಂದು ಕೋಪದಲ್ಲಿ ಕುದಿಯುವ ಬಿಂದು ಅಂತ ಹೇಳ್ತಾರೆ ಆದರೆ ವಿದ್ಯಾರ್ಥಿಗಳಿಗೆ ಒಂದು ತಿಳ್ಕೊಳ್ಳಿ ಯಾವತ್ತೂ ಅಪ್ಪ ಅಮ್ಮನ
ಕುದಿಯೋ ತರ ಮಾಡಬೇಡಿ ಅವರ ಮನಸನ್ನ ಕರಗಿಸಿ ನೀವು ಕುದಿಯೋ ತರ ಮಾಡಿ ಅವರ ಮನಸಿಗೆ ಬೇಜಾರನ್ನ ಮಾಡಬೇಡಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ತೋರಿಸಿ ಒಳ್ಳೆ ಕ್ಯಾರೆಕ್ಟರ್ ಅನ್ನ ಬೆಳೆಸ್ಕೊಳ್ಳಿ ಒಳ್ಳೆ ಸಿಟಿಜನ್ಸ್ ಆಗಿ ಒಳ್ಳೆ ಮಕ್ಕಳಾಗಿ ಅಪ್ಪ ಅಮ್ಮನಿಗೆ ಯಾವುದೇ ಕಾರಣಕ್ಕೂ ನೋವು ಕೊಡಬೇಡಿ ಗೊತ್ತಾಯ್ತಲ್ವಾ ಬನ್ನಿ ಇಲ್ಲಿಗೆ ವಾಪಸ್ಸು ಇಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ ಮೆಲ್ಟಿಂಗ್ ಪಾಯಿಂಟ್ ಅಂತ ಹೇಳ್ತಾ ಇದ್ದೆ ಮೆಲ್ಟಿಂಗ್ ಪಾಯಿಂಟ್ ಬಂದ್ಬಿಟ್ಟು ದ ಟೆಂಪರೇಚರ್ ಅಟ್ ವಿಚ್ ವಾಟ್ ಹ್ಯಾಪನ್ಸ್ ಸಾಲಿಡ್ ಕನ್ವರ್ಟ್ಸ್ ಇಂಟು ಲಿಕ್ವಿಡ್ ಟೆಂಪರೇಚರ್ ಅಟ್ ವಿಚ್ ಸಾಲಿಡ್ ಕನ್ವರ್ಟ್ಸ್ ಇಂಟು ಲಿಕ್ವಿಡ್ ಓಕೆ ಈ ಮೆಲ್ಟಿಂಗ್ ಪಾಯಿಂಟ್ ಇದೆಯಲ್ಲ ಮೆಲ್ಟಿಂಗ್ ಪಾಯಿಂಟ್ ಇದೆಯಲ್ಲ ಇದು ಪ್ರೆಷರ್ ಮೇಲೆ ಯಾವ ತರ ಡಿಪೆಂಡ್ ಆಗಿದೆ ಸರ್ ಡಿಪೆಂಡ್ ಆಗಿದೆಯಾ ಸರ್ ಫಸ್ಟ್ ಆಫ್ ಆಲ್ ಆಗಿದೆ ಇಟ್ ಈಸ್ ಮೆಲ್ಟಿಂಗ್ ಪಾಯಿಂಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪ್ರೆಷರ್ ಪ್ರೆಷರ್ ಜಾಸ್ತಿ ಆದರೆ ಮೆಲ್ಟಿಂಗ್ ಪಾಯಿಂಟ್ ಜಾಸ್ತಿ ಆಗುತ್ತೆ ಪ್ರೆಷರ್ ಕಡಿಮೆ ಆದರೆ ಮೆಲ್ಟಿಂಗ್ ಪಾಯಿಂಟ್ ಕಡಿಮೆ ಆಗುತ್ತೆ ಒನ್ಸ್ ಅಗೇನ್ ವಾಟರ್ ಬಟ್ ಇನ್ ದ ಕೇಸ್ ಆಫ್ ವಾಟರ್ ಮೆಲ್ಟಿಂಗ್ ಪಾಯಿಂಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಪ್ರೆಷರ್ ಪ್ರೆಷರ್ ಜಾಸ್ತಿ ಆದರೆ ಮೆಲ್ಟಿಂಗ್ ಪಾಯಿಂಟ್ ಕಡಿಮೆ ಆಗುತ್ತೆ ಅವಾಗ ಬೇಗ ಕರಗುತ್ತೆ ವೆನ್ ಪ್ರೆಷರ್ ಇನ್ಕ್ರೀಸಸ್ ಮೆಲ್ಟಿಂಗ್ ಪಾಯಿಂಟ್ ಇನ್ ದ ಕೇಸ್ ಆಫ್ ವಾಟರ್ ಡಿಕ್ರೀಸಸ್ ಹಾಗಾಗಿ ಬೇಗ ಕರಗುತ್ತೆ ಕಾನ್ವರ್ಸ್ಲಿ ಇಫ್ ಪ್ರೆಷರ್ ಡಿಕ್ರೀಸಸ್ ಮೆಲ್ಟಿಂಗ್ ಪಾಯಿಂಟ್ ಇನ್ಕ್ರೀಸಸ್ ಇದಕ್ಕೆ ಒಂದು ಎಕ್ಸಾಂಪಲ್ ಅನ್ನು ಕೊಡ್ತೀನಿ ನೋಡಿ ಈ ಐಸ್ ಸ್ಕೇಟರ್ಸ್ ಜಾರ್ಕೊಂಡು ಹೋಗ್ತಾರಲ್ವಾ ಫುಲ್ ಐಸ್ ಇರುತ್ತೆ ಕೆಳಗಡೆಗೆ ಅವರು ಶೂಸು ಅಥವಾ ಏನೋ ಒಂದು ಪ್ಯಾನೆಲ್ ಬೋರ್ಡ್ ಥರ ಕಟ್ಕೊಂಡು ಜಾರ್ತಾ ಇರ್ತಾರಲ್ಲ ಸ್ಕೇಟರ್ ಅಂತ ಕರೀತಾರಲ್ವಾ ಜಾರಬೇಕಾದ್ರೆ ನೋಡಿ ಇದೆಲ್ಲ ಐಸ್ ಇದು ಸಾಲಿಡ್ ಅದ್ರ ಮೇಲೆ ಇವನು ಹಿಂಗೆ ಜಾರ್ಕೊಂಡು ಹೋಗ್ತಾ ಇದ್ದಾನೆ ಅಂತಂದರೆ ಹೀಗೆ ಹೋಗ್ತಾ ಇದ್ದಾನೆ ಅಂದರೆ ಈ ಜಾಗದಲ್ಲಿ ಐಸ್ ಕರಗಬೇಕು ಯಾಕೆ ಕರಗಬೇಕು ಇಲ್ಲ ಅಂತಂದರೆ ಅದು ಜರುಗೋದಿಲ್ಲ ಅದು ಕರಗಿ ನೀರಾಗಬೇಕು ನೀರು ಒಂಥರ ಲೂಬ್ರಿಕೆಂಟ್ ಥರ ವರ್ಕ್ ಆಗುತ್ತೆ ಸ್ಲಿಪ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ ಕರಗಬೇಕು ಅಂದ್ರಲ್ಲ ಸರ್ ಹೆಂಗೆ ಕರಗುತ್ತೆ ಸರ್ ಅವನು ಕಾಲಲ್ಲಿ ಹಿಂಗೆ ಒತ್ತುತ್ತಾರಲ್ಲ ಅವಾಗ ಪ್ರೆಷರ್ ಜಾಸ್ತಿ ಆಯಿತು ಪ್ರೆಷರ್ ಜಾಸ್ತಿ ಆದಾಗ ಇದು ಬೇಗ ಕರಗುತ್ತೆ ಗೊತ್ತಾಯ್ತಾ ಬೇಗ ಕರಗಿದ್ರಿಂದ ಅವನು ಮುಂದಕ್ಕೆ ಹೋಗ್ತಾನೆ ಸೊ ಬಿಕಾಸ್ ಆಫ್ ದಿಸ್ ಪ್ರಾಪರ್ಟಿ ಆಫ್ ವಾಟರ್ ಐಸ್ ಸ್ಕೇಟರ್ ಕ್ಯಾನ್ ಮೂವ್ ಈಸಿಲಿ ಆನ್ ದಿ ಐಸ್ ಸ್ಲ್ಯಾಬ್ ಬೇಕಾದ್ರೆ ನೀವು ಒಂದು ಎಕ್ಸ್ಪರಿಮೆಂಟ್ ಮಾಡಿ ನಿಮ್ಮ NCERT ಬುಕ್ಕಲ್ಲೇ ಕೊಟ್ಟಿದ್ದಾರೆ ಒಂದು ಐಸ್ ಕ್ಯೂಬನ್ನು ತಗೊಂಡು ಇದಕ್ಕೆ ಒಂದು ಇಷ್ಟು ದೊಡ್ಡದು ಐಸ್ ಕ್ಯೂಬ್ ತಗೊಂಡು ಇದಕ್ಕೆ ಒಂದು ತಂತಿ ವೈರ್ ಕಬ್ಬಿಣದ ವೈರ್ ಸಣ್ಣ ವೈರನ್ನು ಕಟ್ಟಿ ಆ ಕಡೆ ಸೈಡ್ ಈ ಕಡೆ ಸೈಡ್ ಕಟ್ಟಿ ಇಲ್ಲಿಗೊಂದು ಲೋಡ್ ಇಲ್ಲಿಗೊಂದು 5 kg ತೂಕ ಇಲ್ಲಿಗೊಂದು 5 kg ತೂಕ ಹಾಕಿ ಆಯ್ತಾ ಇವಾಗ ಫಾರ್ ಎಕ್ಸಾಂಪಲ್ ಇದೆ ಐಸ್ ಸ್ಲ್ಯಾಬ್ ಅಂದ್ಕೊಳ್ಳಿ ಈಗ ವೈರನ್ನು ನೇತಾಕಿ ಕೆಳಗಡೆಯಿಂದ ಹಿಂಗೆ ಎಳಿಬೇಕು ಅಂತಂದರೆ ಲೋಡ್ ಹಾಕಬೇಕು ಅಂದರೆ ತೂಕ ಹಾಕಬೇಕು ಒಂದು 5 kg ತೂಕ ಹಾಕಬೇಕು ಅವಾಗ ಏನಾಗುತ್ತೆ ಈ ವೈರು ಐಸ್ ಕ್ಯೂಬನ್ನು ಪ್ರೆಸ್ ಮಾಡುತ್ತೆ ಈ ಜಾಗದಲ್ಲಿ ಅಂದರೆ ಪ್ರೆಷರ್ ಜಾಸ್ತಿ ಆಯಿತು ಪ್ರೆಷರ್ ಜಾಸ್ತಿ ಆಗಿದ್ದಾಗ ಈ ವೈರ್ ಎಲ್ಲಿತ್ತೋ ಅಲ್ಲಿ ಮಾತ್ರ ಕರಗ್ತಾ ಹೋಗುತ್ತೆ ಹಾಗೆ ವೈರ್ ಚೂರ್ಚೂರೆ ಕೆಳಗಡೆ ಹೋಗುತ್ತೆ ಗೊತ್ತಾಯ್ತಾ ಸೊ ಇನ್ನೊಂದ್ಸತಿ ಹೇಳ್ತೀನಿ ಒಂದು ಐಸ್ ಸ್ಲ್ಯಾಬ್ ಸ್ವಲ್ಪ ದಪ್ಪ ಇರಲಿ ಐಸ್ ಸ್ಲ್ಯಾಬ್ ಒಂದು ತಂತಿಗೆ ಒಂದು ಎರಡು ಆ ಕಡೆ ಈ ಕಡೆ ಒಂದು ತೂಕ ಇರೋ ಗುಂಡುಗಳು ವೆಯ್ಟ್ ಸಿಕ್ಕಲಿಲ್ಲ ಮನೆಯಲ್ಲಿ ವೆಯ್ಟ್ ಸಿಕ್ಕಲಿಲ್ಲ ಅಂದರೆ ಯಾವುದಾದ್ರು ಒಂದು ಭಾರವಾಗಿರೋದು ಒಂದು ಕಲ್ಲು ಅಥವಾ ಉಡನ್ ಪೀಸನ್ನು ಕಟ್ಟಿ ಆ ಕಡೆ ಈ ಕಡೆ ಕಟ್ಟಿಬಿಟ್ಟು ಐಸ್ ಸ್ಲ್ಯಾಬ್ ಮೇಲೆ ನೇತಾಕಿ ಅದೇನಾಗುತ್ತೆ ಐಸು ಅದು ತಂತಿ ಎಲ್ಲೆಲ್ಲಿ ಇರುತ್ತೋ ಅಲ್ಲಿ ಮಾತ್ರ ಕರ್ಕೊಂಡು ಕೆಳಗಡೆ ಹೋಗುತ್ತೆ ಇದನ್ನು ರಿಗ್ಯಾಲೇಷನ್ ಅಂತ ಕೂಡ ಕರೀತಾರೆ ಸೊ ಮೆಲ್ಟಿಂಗ್ ಆಫ್ ದಿ ಐಸ್ ಡ್ಯೂ ಟು ಡಿಕ್ರೀಸ್ ಇನ್ ದ ಪ್ರೆಷರ್ ಈಸ್ ನೋನ್ ಸರ್ ಇನ್ಕ್ರೀಸ್ ಇನ್ ದ ಪ್ರೆಷರ್ ನಾಟ್ ಡಿಕ್ರೀಸ್ ಮೆಲ್ಟಿಂಗ್ ಆಫ್ ಐಸ್ ಡ್ಯೂ ಟು ಇನ್ಕ್ರೀಸ್ ಇನ್ ದ ಪ್ರೆಷರ್ ಈಸ್ ನೋನ್ ಆಸ್ ರಿಗ್ಯಾಲೇಷನ್ ಇದೇ ಕಾರಣಕ್ಕೇನೆ ಈ ಪೋಲಾರ್ ರೀಜನ್ ಅಲ್ಲಿ ಈ ಐಸ್ ಬರ್ಗುಗಳು ಇರ್ತವೆ ನೋಡಿ ಐಸ್ಬರ್ಗ್ಗಳು ಈ ಐಸ್ಬರ್ಗ್ ಆ್ಯಕ್ಚುಲಿ ಇಲ್ಲಿಂದ ತಾನೇ ಕರಗಬೇಕು ಟಿಪ್ ಆಫ್ ದಿ ಐಸ್ಬರ್ಗ್ ಅಂತೀವಿ ಇದನ್ನು ರಾಕ್ ಬಾಟಮ್ ಅಂತ ಕರಿತೀವಿ ಇಲ್ಲೆಲ್ಲ ನೀರಿರುತ್ತೆ ಅಲ್ವಾ ಇಲ್ಲೆಲ್ಲ ನೀರಿರುತ್ತೆ ಅಲ್ವಾ ಆ್ಯಕ್ಚುಲಿ ಸೂರ್ಯನ ಬಿಸಿಲು ಸೂರ್ಯ ಇಲ್ಲಿದೆ ಅಂದ್ಕೊಂಡ್ರೆ ಸೂರ್ಯನ ಬಿಸಿಲು ಫಸ್ಟ್ ಇದಕ್ಕೆ ತಾನೇ ಬೀಳೋದು ಸೊ ಇಲ್ಲಿಂದ ಕರಗಬೇಕು ಕರಗಿ ಕೆಳಗಡೆ ಬೀಳಬೇಕಲ್ವಾ ಹಂಗೆ ಕರಗೋದಿಲ್ಲ ಆ್ಯಕ್ಚುಲಿ ಇಲ್ಲಿಂದ ಕರಗಕ್ಕೆ ಶುರುವಾಗುತ್ತೆ ಕೆಳಗಡೆಯಿಂದ ಕರಗಲಿಕ್ಕೆ ಶುರುವಾಗುತ್ತೆ ಯಾಕೆ ಕೆಳಗಡೆಯಿಂದ ಕರಗಲಿಕ್ಕೆ ಶುರುವಾಗುತ್ತೆ ನೌ ಯು ಆಲ್ರೆಡಿ ಹ್ಯಾವ್ ದಿ ಆನ್ಸರ್ ಸರ್ ಬಿಕಾಸ್ ಹಿಯರ್ ದೇರ್ ಇಸ್ ಲಾಟ್ ಆಫ್ ಪ್ರೆಷರ್ ನೋಡಿ ಕೆಳಗಡೆ ಈ ಐಸ್ ಪಿಲ್ಲರ್ ಅಂತ ಕರೀತೀನಿ ಬೇಕಾದ್ರೆ ಇದನ್ನು ಐಸ್ ಹಿಲ್ ಅಂತ ಕರೀತೀನಿ ಆ ಮಂಜುಗಡ್ಡೆಯ ಪರ್ವತನೇ ಮೇಲೆ ಇದೆ ಅದು ಒತ್ತುತ್ತಾ ಇರುತ್ತೆ ನೀರನ್ನು ಕೆಳಗಡೆ ಒತ್ತುತ್ತಾ ಇರುತ್ತೆ ಹಾಗಾಗಿ ದಿಸ್ ಪೋರ್ಷನ್ ಆಫ್ ದ ಐಸ್ ವಿಲ್ ಬಿ ಹ್ಯಾವಿಂಗ್ ಮೋರ್ ಪ್ರೆಷರ್ ದ್ಯಾನ್ ದಿಸ್ ಪೋರ್ಷನ್ ಆಫ್ ದ ಐಸ್ ವೆನ್ ಪ್ರೆಷರ್ ಈಸ್ ಮೋರ್ ದಿಸ್ ಪೋರ್ಷನ್ ವಿಲ್ ಮೆಲ್ಟ್ ಲೈಕ್ ದಿಸ್ ಸೊ ಅದು ಒಂಥರ ಒತ್ತಿದಂಗೆ ಆಯಿತು ಹಾಗಾಗಿ ಐಸ್ಬರ್ಗ್ ಬಾಟಮಲ್ಲಿ ಕರಗಲಿಕ್ಕೆ ಶುರುವಾಗುತ್ತೆ ಸೊ ಪ್ರೆಷರ್ ಈಸ್ ಮೋರ್ ಮೆಲ್ಟಿಂಗ್ ಪಾಯಿಂಟ್ ಈಸ್ ಲೆಸ್ ಸೊ ಮೆಲ್ಟಿಂಗ್ ಬಿಕಮ್ಸ್ ವೆರಿ ಫಾಸ್ಟ್ ಸೊ ಹಾಗಾಗಿ ಇಲ್ಲಿ ಕರಗುತ್ತೆ ಮತ್ತು ಇಲ್ಲಿ ಕರಗುತ್ತೆ ಮತ್ತು ಇಲ್ಲಿ ಕರಗುತ್ತೆ ಕರಗ್ತಾ ಏನಾಗುತ್ತೆ ಅದರದ್ದು ಒಂಥರ ಬ್ಯಾಲೆನ್ಸೇ ತಪ್ಪಾಗಿ ಫುಲ್ ಇದು ಮುರ್ಕೊಂಡು ಬಿದ್ದುಬಿಡುತ್ತೆ ಆಯಿತಾ ಫುಲ್ ಇದೆ ಬ್ರೇಕ್ ಆಗಿಬಿಟ್ಟು ಇಲ್ಲಿ ಎಲ್ಗೋ ಬ್ರೇಕ್ ಆಗಿಬಿಟ್ಟು ಈ ಥರ ಬಿದ್ದೋಗ್ಬಿಡುತ್ತೆ ಸೊ ಹಾಗೆ ಬಿದ್ದಂಥ ಐಸ್ ಬರ್ಗ್ಗಳು ಹಾಗೆ ಬಿದ್ದಂಥ ಐಸ್ ಸ್ಲೈಸ್ಗಳು ನೀರಿನಲ್ಲಿ ಹರ್ಕೊಂಡು ತೇಲ್ಕೊಂಡು ಬರ್ತಾ ಇರ್ತವೆ ಅವು ಎಷ್ಟು ಗಟ್ಟಿ ಇರ್ತವೆ ಅಂತಂದರೆ ಯಾವುದಾದ್ರು ಒಂದು ಶಿಪ್ಪಿಗೆ ಅಡ್ಡ ಬಂದರೆ ಶಿಪ್ಪಿಗೆ ಡಿಕ್ಕಿ ಹೊಡೆದ್ರೆ ಶಿಪ್ಪನ್ನೇ ಕಟ್ ಮಾಡೋವಷ್ಟು ಗಟ್ಟಿ ಇರ್ತವೆ ಅವು ಐಸ್ ಬರ್ಗ್ಗಳು ಐಸನ್ನು ನೀವು ಸಾಮಾನ್ಯ ಅಂತ ತಿಳ್ಕೊಬೇಡಿ ಆಯಿತಾ
ಸಿಕ್ಕಾಪಟ್ಟೆ ಹಾರ್ಡ್ ಇರುತ್ತೆ ಇನ್ಫ್ಯಾಕ್ಟ್ ನಿಮಗೆ ಟೈಟಾನಿಕ್ ಅಂತ ಒಂದು ಮೂವಿ ಗೊತ್ತಿರಬೇಕು ಟೈಟಾನಿಕ್ ಅನ್ನೋ ಶಿಪ್ ಗೊತ್ತಿರಬೇಕು ಬಿಗಿನಿಂಗ್ ಆಫ್ 20th ಸೆಂಚುರಿ ಮೇಜರ್ ಡಿಸಾಸ್ಟರ್ ಅದು ಟೈಟಾನಿಕ್ ಶಿಪ್ಗೆ ಐಸ್ಬರ್ಗ್ ಡಿಕ್ಕಿ ಹೊಡೆದು ಆ ಶಿಪ್ಪೇ ಕೊಲಾಪ್ಸ್ ಆಯಿತು ಗೊತ್ತಾಯ್ತಾ 97ನಲ್ಲೇನೋ ಒಂದು ಮೂವಿ ಕೂಡ ಬಂದಿತ್ತು ಟೈಟಾನಿಕ್ ಅಂತ ಬೇಕಾದ್ರೆ ವಾಚ್ ಮಾಡಿ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಸೊ ಇಟ್ ಈಸ್ ಬಿಕಾಸ್ ಆಫ್ ದಿಸ್ ಟೈಪ್ ಆಫ್ ಐಸ್ಬರ್ಗ್ ಯಾವುದೋ ಐಸ್ಬರ್ಗ್ ನೀರಲ್ಲಿ ತೇಲ್ಕೊಂಡು ಬಂದು ಶಿಪ್ಪಿಗೆ ಡಿಕ್ಕಿ ಹೊಡೆಯಿತು ಸೊ ಇದು ಕರಗೋದಾಗಿದ್ದಿದ್ರೆ ಮೇಲಿಂದ ಕರ್ಕೊಂಡು ಬಂದಿದ್ದಿದ್ರೆ ಆ ಥರ ಮುರ್ಕೊಂಡು ಬೀಳೋ ಚಾನ್ಸೇ ಇರಲಿಲ್ಲ ನೋಡಿ ಫಿಸಿಕ್ಸ್ ಎಲ್ಲಿಂದ ಎಲ್ಗೋ ಕರ್ಕೊಂಡು ಹೋಗುತ್ತೆ ನಿಮ್ಮನ್ನ ಐ ವಾಸ್ ಟಾಕಿಂಗ್ ಅಬೌಟ್ ಮೆಲ್ಟಿಂಗ್ ಪಾಯಿಂಟ್ ನೌ ಐ ಆಮ್ ವಿತ್ ವಾಟ್ ಈಸ್ ಕಾಲ್ಡ್ ಮೆಲ್ಟಿಂಗ್ ಆಫ್ ಐಸ್ಬರ್ಗ್ ಅಂಡ್ ಕಾನ್ಸಿಕ್ವೆನ್ಸಸ್ ಆಫ್ ಸಚ್ ಟೈಪ್ ಆಫ್ ಮೆಲ್ಟಿಂಗ್ ಆಯ್ತಾ ಸೊ ಹೀಗೆ ತುಂಬ ಇಂಟ್ರೆಸ್ಟಿಂಗ್ ಥಿಂಗ್ಸ್ ಇದಾವೆ ಇವನ್ನೆಲ್ಲ ಒಂದೊಂದಾಗಿ ಒಂದೊಂದಾಗಿ ನಾನು ಹೇಳ್ತಾ ಹೋಗ್ತೀನಿ ಮೆಲ್ಟಿಂಗ್ ಪಾಯಿಂಟ್ ಆಯಿತು ನೆಕ್ಸ್ಟ್ ಬಾಯ್ಲಿಂಗ್ ಪಾಯಿಂಟ್ ಪ್ರೆಷರ್ ಕುಕ್ಕರ್ ಯಾವ ಥರ ವರ್ಕ್ ಆಗುತ್ತೆ ಆಮೇಲೆ ಈ ಹಿಮಾಲಯ ಪರ್ವತ ಅಥವಾ ತುಂಬ ದೊಡ್ಡ ದೊಡ್ಡ ಬೆಟ್ಟಗಳಲ್ಲಿ ಮೇಲೆ ಹೋದಾಗ ನೀರನ್ನು ಕಾಯಿಸೋದು ಸುಲಭನ ಅಥವಾ ಕಷ್ಟನ ಸುಲಭ ಆದರೆ ಯಾಕೆ ಸುಲಭ ಕಾಯಿಸೋದಾದರೆ ಯಾಕೆ ಕಷ್ಟ ಇವನ್ನೆಲ್ಲ ಒಂದೊಂದಾಗಿ ಚರ್ಚೆ ಮಾಡೋಣ ಸೊ ಐ ವಿಲ್ ಕಮ್ ಬ್ಯಾಕ್ ವಿತ್ ಟು ಯು ವಿತ್ ನೆಕ್ಸ್ಟ್ ವಿಡಿಯೋ ವೇರ್ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದಿ ಬಾಯ್ಲಿಂಗ್ ಪಾಯಿಂಟ್ ಓಕೆ ಐ ಹೋಪ್ ಯು ಆರ್ ಎಂಜಾಯಿಂಗ್ ಮೈ ವಿಡಿಯೋಸ್ ಥ್ಯಾಂಕ್ ಯು ವೆರಿ ಮಚ್